ಹಿಂದಿನ ಎಪಿಸೋಡ್ನಲ್ಲಿ ನೀವು ನೋಡಿದ್ರಿ ತ್ರಿಷಾ ಕಾವ್ಯಾಳ ಹೆಸರು ಹೇಳ್ಕೊಂಡು ನೀಲಮ್ಮನೆ ಸೇರ್ಕೋತಾಳೆ ಈ ಕಡೆ ಅಮ್ಮ ನೀಲಂ ಬಗ್ಗೆ ಏನೇನೋ ಸುಳ್ಳು ಕಥೆಗಳನ್ನು ಹೇಳಿ ತ್ರಿಷಾಗೆ ಅವಳ ಮೇಲೆ ದ್ವೇಷ ಬರೆಸ್ತಾಳೆ ಇನ್ನೊಂದು ಕಡೆ ಶ್ರೇಯಾ ತುಷಾರ್ಗೆ ಏನೋ ಒಂದು ವಿಚಾರ ಹೇಳ್ತಾಳೆ ಇದರಿಂದ ತುಷಾರ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಈಗ ನೋಡಿ ಮುಂದಿನ ಕಥೆ ತ್ರಿಷಾ ಮತ್ತೆ ತುಷಾರ್ನ ರೂಂಗಳಲ್ಲಿ ಒಂದು ಹಳದಿ ಬೆಳಕು ಬರುತ್ತೆ ಅಯ್ಯೋ ಇದಿಯೇನು ಈ ಇಷ್ಟೊಂದು ಉರಿತಾ ಇದೆ ಆಗ್ಲೇ ಆ ಬೆಳಕು ಮಾತಾಡತ್ತೆ ಈಗ ಸಮಯ ಬಂದು ಬಿಟ್ಟಿದೆ ಸದ್ಯದಲ್ಲೇ ನಿನ್ನ ಜೀವನದ ಸತ್ಯ ನಿನಗೆ ತಿಳಿಯಲಿದೆ ವರ್ಷಗಳ ಹಿಂದೆ ಯಾವ ಕಥೆ ಶುರುವಾಗಿತ್ತೋ ಅದಕ್ಕೆ ಅಂತ್ಯಾನ ನೀವೇ ಹಾಡಬೇಕು ಆಮೇಲೆ ತಕ್ಷಣ ಆ ಬೆಳಕು ಮಾಯ ಆಗತ್ತೆ ಅಯ್ಯೋ ಏನಾಯ್ತಿದು ಆಮೇಲೆಲ್ಲವೂ ಸಾಮಾನ್ಯ ಸ್ಥಿತಿಗೆ ಬರುತ್ತೆ ತ್ರಿಶಾ ಕನ್ನಡಿ ಮುಂದೆ ಬಂದು ನಿಲ್ತಾಳೆ ನಾನು ನಿಜವಾಗೂ ಸುಂದರವಾಗಿದ್ದೀನಾ ನನ್ ಜೀವನನು ಈ ದರೋಡೆ ಕೋರಡಿಂದ ಆಚೆ ಬಂದು ಸಾಮಾನ್ಯರ ರೀತಿ ಆಗ್ಬಹುದಾ ಅದೇ ಸಮಯಕ್ಕೆ ಅವಳ ಪ್ರತಿಬಿಂಬ ನಾಗಿಣಿಯಾಗಿ ಬದಲಾಗತ್ತೆ ಇದನ್ನ ನೋಡಿ ತ್ರಿಷಾಗೆ ತುಂಬಾ ಭಯ ಆಗತ್ತೆ ತಕ್ಷಣ ಹಿಂದೆ ತಿರುಗಿ ನೋಡ್ತಾಳೆ ಆದ್ರೆ ಅಲ್ಲಿ ಯಾವ ನಾಗಿಣಿನೂ ಇರೋದಿಲ್ಲ ಆಮೇಲೆ ತ್ರಿಷಾ ಪುನಃ ಕನ್ನಡಿಯಲ್ಲಿ ನೋಡ್ತಾಳೆ ಅಲ್ಲಿ ಪುನಃ ನಾಗಿಣಿನೇ ಕಾಣಿಸ್ತಾಳೆ ಇದನ್ನ ನೋಡಿ ತ್ರಿಷಾ ಹೆದರುಕೊಂಡು ಜೋರ ಕಿರಿಚ್ತಾಳೆ ಕಾಪಾಡಿ ತ್ರಿಷಾ ಕಿರಿಚಿದ್ದನ್ನ ಕೇಳಿ ನಾಯಿಷಾ ಅವಳ ರೂಮ್ ಒಳಗೆ ಬರ್ತಾಳೆ ಏನಾಯ್ತು ತ್ರಿಷಾ ಏನಾಯ್ತು ಅದು ನನ್ನ ರೂಮಲ್ಲಿ ಯಾರೋ ಇದ್ದಾರೆ ಯಾರಿದ್ದಾರೆ ನನಗೆ ಯಾರು ಕಾಣಿಸ್ತಿಲ್ವೆ ಅಲ್ಲಿ ನಾಗಿಣಿ ಇದ್ದಾಳೆ ಆ ಕನ್ನಡಿ ಒಳಗೆ ಇದರಿ ನಾಗಿಣಿ ನಿನಗೂ ತೊಂದರೆ ಕೊಡ್ತಿದ್ದಾಳಾ ಯಾರು ಅಯ್ಯೋ ಆ ನೀಲಮಲ್ಲ ತಾನೇ ಅವಳ್ಗೇನಾರು ನಾನ್ ಸುಳ್ಳು ಹೇಳಿದೀನಿ ಅಂತ ಗೊತ್ತಾಗೋಯ್ತಾ ನನ್ನನ್ನೇನಾರು ಸಾಯ್ಸಕ್ ಬಂದ್ಲಾ ಹೆದರ್ಕೋಬೇಡ ತ್ರಿಷಾ ನಾನಿದೀನಲ್ಲ ನಿಂಗೇನಾಗೋದಕ್ಕೂ ಬಿಡೋದಿಲ್ಲ ಈ ನಾಗಿಣಿ ಕಥೆನ ನಾ ಮುಗಿಸ್ಲೇಬೇಕು ಇಷ್ಟ್ ಹೇಳಿ ನಾಯಿಷಾ ಅವಳ ರೂಮ್ ಒಳಗೆ ಹೋಗ್ತಾಳೆ ಅದೇ ಈ ಕಡೆ ತುಷಾರ್ ಏನೋ ಚಿಂತೆಲೇ ಇರ್ತಾನೆ ಈ ನೋವು ನನ್ನ ಜೀವ ತೆಗಿತಾ ಇದೆ ಇದ್ರ ಜೊತೆಗೆ ಇಷ್ಟೊತ್ತೆಲ್ಲ ನಡೆದೇನ್ ಹಾಗಾದ್ರೆ ನನ್ನಿಂದ ಏನ್ ಮುಚ್ಚಿಡ್ತಾ ಇದಾರೆ ಹೇಳ್ತಿದ್ಲಲ್ವಾ ಅದ್ರ ಅರ್ಥ ಏನ್ ಹಾಗಾದ್ರೆ ಅಷ್ಟೊತ್ತಿಗೆ ತುಷಾರ್ಗೆ ನಿದ್ದೆ ಹತ್ತತ್ತೆ ನಾಯಿಷಾ ಜೊತೆ ಕಾಡ್ನಲ್ಲಿ ನಡ್ಕೊಂಡು ಹೋದಾಗೆ ಅವನಿಗೆ ಕನ್ಸ್ ಬೀಳತ್ತೆ ನಾಯಿಷಾ ಅವನಿಗಿಂತ ಮುಂದೆ ಮುಂದೆ ಓಡ್ತಿದ್ದಾಳೆ ಮತ್ತೆ ಅವನು ನಾಯಿಷಾನ ಹಿಡ್ಕೊಳ್ಳೋದಕ್ಕೆ ಅವಳು ಹಿಂದೆ ಓಡ್ತಿದ್ದಾನೆ ಆಗ ಅವನು ನಾಯಿಷಾ ಕೈ ಹಿಡ್ಕೊಂಡ್ಬಿಡ್ತಾನೆ ನಾಯ್ಷಾ ಇವತ್ ನಾನಿನ್ ಹೋಗೋಕ್ ಬಿಡೋದಿಲ್ಲ ನಾಯ್ಶಾ ಕೂಡ ನಕ್ ಬಿಡ್ತಾಳೆ ಆಗ ತುಷಾರ್ ನಾಯಿಷಾನ ಹತ್ರ ಕೇಳ್ಕೊಂಡು ತಬ್ಕೋತಾನೆ ಆದ್ರೆ ನೋಡ್ ನೋಡ್ತಾನೆ ನಾಯ್ಷಾ ತೋಳಲ್ಲೇ ತುಷಾರ್ ಹಾವಾಗಿ ಬದ್ಲಾಗ್ಬಿಡ್ತಾನೆ ಆಗ ನಾಯಿಷಾ ಅವನನ್ನು ನೋಡಿ ಜೋರಾಗಿ ಕೂಕ್ಕೋತಾಳೆ ವಿಷಪೂರಿತ ಹಾವು ನೀನು ನೀ ಎಲ್ಲರೂ ಕಚ್ಚಿ ಸಾಯಿಸ್ಬಿಡ್ತ್ಯಾ ನೀನು ನನ್ನನ್ನು ತಿಂದ್ಹಾಕ್ ಇಲ್ಲ ನಾಯ್ಷಾ ಹಾಗೇನಿಲ್ಲ ದೂರ ಇರು ನನ್ನಿಂದ ನಾ ಹಾವನ್ ಪ್ರೀತ್ಸಕ್ಕಾಗತ್ತಾ ನೀನು ನಾಗ ನಾನು ಮನುಷ್ಯಳು ಹೋಗಿಲ್ಲಿಂದ ಇಲ್ಲ ನಾಯಿಷಾ ನಿಂತ್ಕೋ ಹೋಗ್ಬೇಡ ನಿಂತ್ಕೋ ಈ ಕನ್ಸಿನಿಂದ ತುಷಾರ್ಗೆ ಎಚ್ಚರ ಆಗತ್ತೆ ತುಷಾರ್ ಮಂಚದಿಂದ ಹೇಳ್ತಾನೆ ಎದ್ದು ನೋಡ್ತಾನೆ ಅವನ್ ಮಲ್ಗಿದ ಜಾಗದಲ್ಲಿ ಹಾವಿನ ಪೊರೆ ಕಾಣತ್ತೆ ಇಷ್ಟಕ್ಕೂ ಇಷ್ಟಕ್ಕೂ ಏನಿದು ಇವತ್ತು ಎಲ್ಲ ಯಾಕೆ ಹೀಗ್ ನನಗಾಗ್ತಾ ಇದೆ ಇದನ್ನೆಲ್ಲ ನಾನು ಅಮ್ಮನತ್ರ ಹತ್ರ ಕೇಳಲೇಬೇಕು ನಾಯಿಷಾ ಕೈಯಲ್ಲಿ ಚಾಕು ಇಟ್ಕೊಂಡು ನೀಲಂ ರೂಂ ಕಡೆ ಹೋಗ್ತಿರ್ತಾಳೆ ಈ ನಾಗಿಣಿ ನನ್ ಜೀವನ ಎಷ್ಟು ಹದಗೆಡಿಸಿದಾಳೆ ಅಂದ್ರೆ ನನ್ ಜೀವನದ ಉದ್ದೇಶನೇ ನನಗ್ ಮರ್ತೋಗಿದೆ ಸರಿಯಾದ ಕೆಲಸ ಮಾಡಕ್ಕೆ ಈಗ ಸಮಯ ಬಂದಿದೆ ಆ ಚಾಕು ಕಡೆನೇ ನೋಡ್ಕೊಂಡು ಜೋರಾಗಿ ಗಹಗಹಿಸಿ ನಗ್ತಾಳೆ ನಾಯಿಷಾ ನೀಲಂ ರೂಮಿನ ಬಾಗ್ಲನ್ನ ತಟ್ತಾಳೆ ಆಚೆ ಬರೋ ಸಮಯ ಆಗಿದೆ ಆಚೆ ಬಾ ಬೇಗ ನಾಯಿಷಾಳ ದನಿ ಕೇಳಿ ತುಷಾರ್ ಆಚೆಗೆ ಓಡ್ ಬರ್ತಾನೆ ನಾಯಿಷಾ ಕೈನಲ್ಲಿ ಚಾಕು ನೋಡ್ತಾನೆ ಜೊತೆಗೆ ನೀಲಂ ರೂಮಿನ ಬಾಗ್ಲು ಇವ್ಳು ತಟ್ಟಾ ಇರೋದನ್ನ ನೋಡಿ ತುಂಬಾನೇ ಹೆದರ್ತಾನೆ ಅರೆ ಈ ನಾಯಿಷಾ ರಾತ್ರಿ ಹೊತ್ತಲ್ಲಿ ಅಮ್ಮನ್ ರೂಮ್ ಹೊರಗಡೆ ಏನ್ ಮಾಡ್ತಾ ಇದ್ದಾಳೆ ಈ ನಾಯಿಷಾ ನಮ್ ಕುಟುಂಬಕ್ಕೆ ಏನೂ ಹಾನಿ ಮಾಡ್ತಾ ಇಲ್ಲ ತಾನೆ ತುಷಾರ್ ಜೋರ ಕಿರಿಚಿಕೊಂಡು ನಾಯಿಷಾ ಮೇಲೆ ಎಗರ್ತಾನೆ ನಾಯಿಷಾ ಬೇಡ ಅಮ್ಮನ್ಗೇನು ಮಾಡ್ಬೇಡ ನೀನು ಆತಂಕದಲ್ಲಿ ನಾಯಿಷಾ ಮೇಲೆ ಹೋಗಿ ಅವನು ಎಗರ್ತಾನೆ ಅಷ್ಟೊತ್ಗೆ ನೀಲಂ ಮತ್ತೆ ಕನಿಷ್ ಕೂಡ ರೂಮಿಂದ ಆಚೆ ಬರ್ತಾರೆ ಸರ್ಪ್ರೈಸ್ ಹ್ಯಾಪಿ ಬರ್ಡ್ಡೆ ತುಷಾರ್ ತುಷಾರ್ ಬೆಚ್ಚ ಬಿದ್ದು ಎದ್ದೇಳ್ತಾನೆ ಆದ್ರೆ ನಾಯಿಷಾ ಅಲ್ಲೇ ಕೆಳಗ್ ಬಿದ್ದಿರ್ತಾಳೆ ಇದೆಲ್ಲ ಏನಮ್ಮ ಅಯ್ಯೋ ಪೆದ್ದ ನಾಯಿಷಾನೇ ಈ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದು ನಿನ್ ಬರ್ಡ್ಡೇಗೆ ಪೂರ್ತಿ ದಿನ ಈ ರೂಮ್ನ ರೆಡಿ ಮಾಡಿದ್ದಾಳೆ ಏನು ನನ್ಗನಸ್ತು ನಾಯಿಷಾ ಚಾಕು ಹಿಡ್ಕೊಂಡು ನಿಮ್ಮನ್ನ ಸಾಯ್ಸಕ್ ಬರ್ತಾ ಇದ್ದಾಳೆ ಅಂತ ಹುಚ್ಚಿಡ್ದಿದ್ಯಾ ನಿಂಗೆ ನಾಯ್ಶ ತಂದಿದ್ದು ಚಾಕುನ ಕೇಕ್ ಗೋಸ್ಕರ ಇವತ್ತು ನನ್ನ ಮಗ್ಗಂಗೆ ಹದಿನೆಂಟು ವರ್ಷ ತುಷಾರ್ ಮತ್ತೆ ಉಳ್ದೋರೆಲ್ಲ ಜೋರಾಗಿ ನಗ್ತಾರೆ ಅಷ್ಟೊತ್ತಿಗೆ ಶ್ರೇಯಾ ಕೂಡ ಅಲ್ಲಿಗ್ ಬರ್ತಾಳೆ ತುಷಾರ್ ನಾಯ್ಷಾ ಕೈ ಹಿಡಿದು ಅವಳನ್ನ ಎತ್ತಾನೆ ಹೋಗಿ ರೂಮ್ ಒಳಗ್ ನೋಡ್ತಾನೆ ಅದನ್ನ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಬ್ಯೂಟಿಫುಲ್ ಆಗ ನೀಲಂ ತ್ರಿಶಾಳ ರೂಮ್ಗೆ ಹೋಗ್ತಾಳೆ ಇವತ್ತು ತುಷಾರ್ ಹುಟ್ಟ್ದಬ್ಬ ಹಂಗ್ ನೋಡಕ್ ಹೋದ್ರೆ ನಿಂದು ಹುಡ್ದ ಇವತ್ತೇ ಯಾಕಂದ್ರೆ ಇವತ್ತೇ ಅಲ್ವಾ ನೀನಂಗ ಸಿಕ್ಕಿರೋದು ಬನ್ನಿ ಅಣ್ಣ ತಂಗಿ ಇಬ್ರುವೆ ಕೇಕ್ ಕಟ್ ಮಾಡಿ ಏನು ನಾನಾ ನಿಮ್ ಪರಿವಾರ ಜೊತೆನಾ ನಿಮ್ಮದು ಅಲ್ಲ ನಮ್ದು ಅಂತ ಹೇಳು ಪುಟೀ ಇದನ್ನ ಕೇಳಿ ತ್ರಿಷಾಗೆ ತುಂಬಾ ಖುಷಿಯಾಗತ್ತೆ ಖುಷಿ ದುಃಖ ಸೇರಿ ಕಣ್ಣೀರ್ ಬಂದ್ಬಿಡತ್ತೆ ನೀಲಂ ಇನ್ನೊಂದ್ ಕೇಕ್ನು ತಗೊಂಬರ್ತಾಳೆ ಇವತ್ ನಮ್ ತ್ರಿಷಾದೂ ಬಾನೆ ಅಲ್ವಾ ಅದರಿಂದ ಇವತ್ತು ಒಂದಲ್ಲ ಎರಡ್ ಕೇಕ್ ಕಟ್ ಆಗತ್ತೆ ತ್ರಿಷಾ ಮತ್ತೆ ತುಷಾರ್ ಇಬ್ರು ಕೇಕ್ ಕಟ್ ಮಾಡ್ತಾರೆ ಅದೇ ಸಮಯಕ್ಕೆ ತ್ರಿಷಾಗೆ ತುಷಾರ್ ಕಟ್ಟಿರೋ ಆ ಕೈ ಪಟ್ಟಿ ಮೇಲೆ ಗಮನ ಹರಿಯತ್ತೆ ಇದೇನು ಅವನ್ ಕೈಯಲ್ಲೂ ಹಾಗೆ ಪಟ್ಟಿ ಹಾಕಿದ್ದಾರೆ ಅದೇ ನನ್ ಕೈಲಿರೋ ಹಾಗೆ ಆಮೇಲೆ ತುಷಾರ್ ಒಂದ್ ಕೇಕ್ ಪೀಸ್ ನ ಕೈಕ್ ತಗೊಂಡಾಗ ಶ್ರೇಯಂ ಖುಷಿಯಾಗಿ ತಿನ್ನಿಸ್ಕೊಳಕೆ ಅಂತ ಬಾಯ್ ತೆಗಿತಾಳೆ ಆದ್ರೆ ಶ್ರೇಯಾಗೂ ಮುಂಚೆ ನಾಯಿಷಾಗೆ ತುಷಾರ್ ಕೇಕ್ ತಿನ್ನಿಸ್ತಾನೆ ನಿನ್ನನ ಒಳ್ಳೆ ಸ್ನೇಹಿತೆ ನಾಯಿಷಾ ಇಷ್ಟು ದಿನಗಳ ಬರ್ಡ್ಡೇಲಿ ನನಗೆ ತುಂಬಾ ಸ್ಪೆಷಲ್ ಬರ್ಡೇ ಹೌದು ತುಷಾರ್ ಇವತ್ತೇನು ನಿನ್ ಫ್ರೆಂಡು ಆದ್ರೆ ನಾಳೆಯಿಂದ ಅವಳು ನಿನ್ ಹೆಂಡತಿ ಆಗಿರ್ತಾಳೆ ಆಮೇಲೆ ನೋಡು ದಿನ ಚಾಕು ತಗೊಂಡು ಹೇಗ್ ಹೆದರಿಸ್ತಾಳೆ ಅಂತ ಆಗ ಎಲ್ರು ನಗ್ತಾರೆ ಆಮೇಲೆ ತುಷಾರ್ ಶ್ರೇಯಾಗೆ ತಿನ್ನಿಸ್ಬೇಕು ಅಂತ ಹೋದಾಗ ಆಗ ಶ್ರೇಯಾ ಅವನ್ ಕೈನ ತಳ್ಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ತುಷಾರ್ಗೆ ಆ ತಕ್ಷಣ ಬೇಜಾರಾಗುತ್ತೆ ಆದ್ರೆ ಅಷ್ಟೊತ್ಗೆ ನೈಶಾ ಅವನ್ಗೊಂದೊಳ್ಳೆ ಗಿಫ್ಟ್ ಕೊಡ್ತಾಳೆ ಅರೆ ಗಿಫ್ಟೇನು ಓಪನ್ ಮಾಡ್ತೀನಿ ಆ ಗಿಫ್ಟನ್ನ ತುಷಾರ್ ತೆಗಿತಾನೆ ಆಗ ಅದರೊಳಗಡೆ ಒಂದು ಹಳೆ ಪೆನ್ ಮತ್ತೆ ಬುಕ್ ಇರುತ್ತೆ ಇದೆಲ್ಲ ಏನ್ ನಾಯ್ಶಾ ನನ್ ಪ್ರಕಾರ ನಮ್ಮಿಬ್ರು ಫ್ರೆಂಡ್ಶಿಪ್ಪೇ ನನಗೆ ತುಂಬಾ ಅಮೂಲ್ಯವಾದ್ದು ನಾನಿಂಗೆ ಇಂಗ್ಲಿಷ್ ಹೇಳ್ಕೊಡ್ತಾ ಇದ್ನಲ್ಲ ಅದೇ ನೋಟ್ಬುಕ್ ಮತ್ತೆ ಪೆನ್ ಇದು ಇಲ್ಲಿಂದನೇ ತಾನೇ ನಮ್ಮಿಬ್ರು ಫ್ರೆಂಡ್ಶಿಪ್ ಹುಟ್ಟಿದ್ದು ತುಷಾರ್ ಇದನ್ನ ಕೇಳಿ ತುಂಬಾ ಇಮೋಷನಲ್ ಆಗ್ತಾನೆ ಹಾಗೆ ಅಳ್ತಾ ಅಳ್ತಾನೆ ನಾಯಿಶಾನ ಅಪ್ಕೋತಾನೆ ಆಗ ನೀಲಂ ಹೇಳ್ತಾಳೆ ಹೋ ಸಾಕು ಎಲ್ಲ ಪ್ರೀತಿ ಇವಾಗ್ಲೇ ತೋರ್ಸ್ಬಿಡ್ತೀಯಾ ಸರಿ ನಾಡೀರಿ ಎಲ್ರೂ ಹೋಗ್ ಮಲ್ಕೊಳ್ಳಿ ನಾಳೆ ಬೇರೆ ಮದುವೆಗೆ ಎಲ್ಲ ತಯಾರಿ ನಡೆಸ್ಬೇಕಲ್ಲಾ ಆಮೇಲೆ ಎಲ್ರೂ ಮಲ್ಗೋದಕ್ಕೆ ಹೋಗ್ತಾರೆ ಕಡೆ ಶ್ರೇಯನ ಭೇಟಿ ಮಾಡೋದಕ್ಕೆ ತರುಣ್ ಅವಳ ರೂಮ್ಗೆ ಹೋಗ್ತಾನೆ ಶ್ರೇಯಾ ಬಾಬಾ ಹೇಳಿದ್ರು ನಮ್ಮ ಹತ್ರ ತುಂಬಾ ಕಡಿಮೆ ಸಮಯ ಇದೆ ಅಂತ ನಾವೇನ್ ಮಾಡ್ಬೇಕು ಅಂತಿದೀವೋ ಬೇಗ ಮಾಡ್ಬೇಕು ನಂಗೂ ಗೊತ್ತು ನಾನು ನಮ್ ತಾಯಿನ ಭೇಟಿ ಮಾಡ್ಬೇಕು ಅಂತ ಕಾಯ್ತಿದ್ದೀನಿ ತರುಣ್ ಆ ರೂಮಿಂದ ಆಚೆ ಬರ್ಬೇಕಾರೆ ತ್ರಿಷಾ ಅವನನ್ನ ನೋಡ್ಬಿಡ್ತಾಳೆ ತರುಣ್ ನೀನಿಲ್ಲಿ ಇದೇನಿದು ನಿಂದು ತಕ್ಷಣ ತರುಣ್ ಎಲ್ಲಾ ವಿಚಾರನೂ ಅವಳಗ್ ತಿಳಿಸ್ತಾನೆ ಇದರರ್ಥ ನನ್ನ ವೈರಿ ನಿನ್ನ ವೈರಿ ಇಬ್ರು ಒಂದೇನಾ ತರುಣ್ ಇನ್ನು ನಾವಿಬ್ರು ಸೇರಿ ಈ ಕೆಲಸ ಮಾಡ್ಬೇಕು ಆಗ ತರುಣ್ ತ್ರಿಶಾಳ ಕೈ ಹಿಡ್ಕೊಂಡು ಒಪ್ಪಿಗೆ ಸೂಚಿಸ್ತಾನೆ ಶ್ರೇಯಾ ಎಲ್ಲರೂ ಮಲ್ಗದ್ಮೇಲೆ ಹಾಲ್ನಲ್ಲಿ ಓಡಾಡ್ತಿದ್ಲು ಆಗ ಅಲ್ಲಿ ಯಾರೋ ಒಬ್ಬ ಬಂದು ಬೇಕು ಅಂತಾನೆ ಕೀನ ಬೀಳಿಸ್ಬಿಟ್ಟು ಹೋಗ್ತಾನೆ ಆಗ ಶ್ರೇಯಾಳ ಕಣ್ಣು ಟೇಬಲ್ ಹಿಂದೆ ಬಿದ್ದಿರೋ ಆ ಕೀ ಮೇಲೆ ಬೀಳುತ್ತೆ ಶ್ರೇಯಾ ಆ ಕಡೆ ಕಡೆ ನೋಡಿ ಆ ಕೀನ ಎತ್ತಿಟ್ಕೋತಾಳೆ ಪುನಃ ಆ ಫೋಟೋ ಹತ್ರನೇ ಹೋಗಿ ಆ ಕೀ ಹಾಕೋದಕ್ಕೆ ಪ್ರಯತ್ನಿಸ್ತಾಳೆ ಆದ್ರೆ ಗಡಿಬಿಡಿನಲ್ಲಿ ಆ ಕೀ ಪುನಃ ಬಿದ್ದೋಗುತ್ತೆ ಆಗ ಶ್ರೇಯಾ ಕೀನ ತೊಗೊಳಕ್ಕೆ ಅಂತ ಬಗ್ದಾಗ ಎದುರುಗಡೆ ತುಷಾರ್ ನಿಂತಿರ್ತಾನೆ ಇದನ್ನ ನೋಡಿ ಶ್ರೇಯಾ ತುಂಬಾ ಹೆದರ್ಕೋತಾಳೆ ಆಮೇಲೆ ಕೀನಾ ಬಚ್ಚಿಟ್ಕೊಂಡ್ಬಿಡ್ತಾಳೆ ಶ್ರೇಯಾ ಇಲ್ಲೇನ್ ಮಾಡ್ತಾ ಇದ್ಯಾ ಇನ್ನು ಮಲ್ಗಿಲ್ವಾ ತುಷಾರ್ ನಂಗೆ ನಿನ್ಕಂಡ್ರೆ ತುಂಬಾ ಇಷ್ಟ ನೀನ್ ಬೇರೆ ಉಳ್ಳ ಮದ್ವೆ ಆಗ್ತಿರೋದು ನನ್ಕೈಲ್ ನೋಡಕ್ಕಾಗ್ತಿಲ್ಲ ಪ್ಲೀಸ್ ಏನಾನು ಮಾಡಿ ಇವತ್ತೇ ನನ್ನನ್ ಮದ್ವೆ ಆಗು ನನ್ಗೂ ನೀನಂದ್ರೆ ತುಂಬಾ ಇಷ್ಟ ಶ್ರೇಯಾ ನಾಯಿಷಾ ದೂರದಲ್ಲಿ ನಿಂತು ಇದನ್ನೆಲ್ಲಾ ನೋಡ್ತಾ ಇದ್ಲು ಶ್ರೇಯಾನ ನೋಡಿ ಅವಳಿಗೂ ತುಂಬಾ ಬೇಜಾರಾಗತ್ತೆ ನಾನೇ ಏನಾರು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಈಗ ತುಷಾರು ನನ್ನವ್ನಾದ ಕೇ ಕೂಡ ನನ್ನ ಹತ್ರ ಇದೆ ಮಾನ್ಯ ದಿನ ಮನೆಯಲ್ಲಿ ಮದುವೆ ತಯಾರಿ ನಡೀತಾ ಇತ್ತು ಮತ್ತೆ ನೀಲಂ ನಾಯಿಷಾಗಾಗಿ ಮದುವೆ ಸೀರೆನ ತಂದಿರ್ತಾಳೆ ನಾಯಿಷಾ ಈ ಸೀರೆ ನನ್ ಮದ್ವೆದು ನಾನ್ ಮದ್ವೆನಲ್ಲಿ ಉಟ್ಟಿದ್ದು ನನ್ಗೆ ನೀನಿವತ್ತಿದ ಉಟ್ಕೋಬೇಕು ಅನ್ನೋ ಆಸೆ ನಾಯಿಷಾ ಇದನ್ನ ನೋಡಿ ಅತ್ತೆ ಬಿಡ್ತಾಳೆ ಅಮ್ಮಾ ನೀವ್ ತುಂಬಾ ಒಳ್ಳೆಯೋರು ನೀನು ಅಮ್ಮ ಮತ್ತೆ ನೀಲಂ ತ್ರಿಶಾಳ ಹತ್ರ ಹೋಗ್ತಾಳೆ ನೀಲಂ ತ್ರಿಷಾಗೋಸ್ಕರ ಒಂದೊಳ್ಳೆ ಗೌನ್ ನ ಕೊಡ್ತಾಳೆ ಕಾವ್ಯ ಎಷ್ಟು ವರ್ಷಗಳಾದ್ಮೇಲೆ ನೀನಂಗೆ ಸಿಕ್ಕಿದ್ಯಾ ಮದ್ವೆ ನಲ್ಲಿ ನೀ ಎಲ್ರಿಗಿಂತ ಚೆನ್ನಾಗ್ ಕಾಣಿಸ್ಬೇಕು ಅನ್ನೋದೇ ನನ್ನ ಆಸೆ ನನ್ ಮುದ್ದು ದೇವತೆ ನೀನು ಮತ್ತೆ ತ್ರಿಷಾ ಆ ಡ್ರೆಸ್ನ ನೋಡಿ ತುಂಬಾ ಖುಷಿ ಪಡ್ತಾಳೆ ನಾಯಿಷಾ ಶ್ರೇಯಾಳ ರೂಮ್ಗೆ ಹೋಗ್ತಾಳೆ ನೀ ಯಾಕೆ ಇಲ್ಲಿಗೆ ಬಂದಿರೋದು ನನ್ ಪ್ರೀತಿನ್ ಕಿತ್ಕೊಂಡು ಖುಷಿನ ಈಗ ಶ್ರೇಯಾ ವಿಷಯ ಹಾಗಲ್ಲ ನಿನ್ನ ಮತ್ತೆ ತುಷಾರ್ನ ಮದ್ವೆ ಆಗ್ಲಿ ಅಂತಾನೆ ನನ್ನಿಷ್ಟ ಯಾಕಂದ್ರೆ ತುಷಾರ್ಗೆ ನಿನ್ ಕಂಡ್ರಿಷ್ಟ ನಾನಲ್ಲ ಅಂದ್ರೆ ಅಂತ ಮಾಡೋದು ತುಷಾರ್ ಏನು ಮಾತಾಡ್ತಾನೇ ಇಲ್ಲ ನಾನ್ ಎಲ್ಲಾ ಯೋಚನೆ ಮಾಡಿದೀನಿ ಈ ಮದ್ವೆ ಸೀರೆ ಅಮ್ಮ ನನಗ್ ಕೊಟ್ರು ಮದ್ವೆ ಮಂಟಪಕ್ಕೆ ಇದನ್ನ ನೀ ಬಾ ಸೆರಗ್ ಹೊದ್ಗೊಂಬಿಡು ಯಾರ್ಗೂ ಗೊತ್ತಾಗೋದಿಲ್ಲ ತುಷಾರ್ಗೆ ಅವ್ರಮ್ಮನ್ ಕಂಡ್ರೆ ತುಂಬಾ ಇಷ್ಟ ಆದ್ರಿಂದ ನಾನು ಅವ್ನ್ಗೆ ಏನೂ ಹೇಳೋದಿಲ್ಲ ಅಹಾ ತಾನ್ ಎಲ್ಲ ಎಲ್ಲಾ ಒಳ್ಳೆದೇ ಆಗ್ತಿದೆ ನಂಗೆ ನೈಶಾ ಶ್ರೇಯಾ ಹಾಗೆ ಮಾಡ್ತಾಳೆ ಆಮೇಲೆ ನೈಶಾ ಶ್ರೇಯಾಳ ಡ್ರೆಸ್ ಹಾಕೊಂಡು ದುಪಟ್ಟಾಯಿಂದ ಮುಖ ಮುಚ್ಚಿರ್ತಾಳೆ ಈ ಕಡೆ ಮಂಟಪದಲ್ಲಿ ತುಷಾರ್ ಕೂತಿರ್ತಾನೆ ನಾಯಿಷಾ ಮತ್ತೆ ತ್ರಿಷಾ ಇಬ್ರು ಸೇರಿ ಶ್ರೇಯಾಳನ್ನ ರೆಡಿ ಮಾಡಿ ಕರ್ಕೊಂಡ್ ಬರ್ತಾರೆ ತುಷಾರ್ ಶ್ರೇಯಾನ ನಾಯಿಷಾ ಅಂತ ಅನ್ಕೋತಾನೆ ಎಂಥ ಪೆದ್ದಿ ನೀನು ನಾಯಿಷಾ ನಿನ್ ಪ್ರೀತಿನ ನಿನ್ ನೀ ನಾನು ಕೊಟ್ಟು ಹುಚ್ಚಿ ಈಗ ನೋಡಿ ಮುಂದಿನ ಎಪಿಸೋಡ್ನಲ್ಲಿ ತುಷಾರ್ ತುಷಾರ್ನ ಎಲ್ಲಾ ಅಪಾಯದಿಂದ ಕಾಪಾಡ್ತಾಳ ಅಥವಾ ಇದರಲ್ಲಿ ಶ್ರೇಯಾನೇ ಗೆಲ್ತಾಳ ತಿಳಿಯೋದಕ್ಕೆ ನೋಡಿ ನಾಗಿಣಿ ಸೀಸನ್ ಫೋರ್ ಕೇವಲ ಅನಿಮ್ ನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಥೆ ಇನ್ನು ಮುಂದುವರಿಯುತ್ತದೆ ನಮ್ಮ ಇಂದಿನ ಎಪಿಸೋಡ್ ನಿಮಗೆ ಏನನ್ನಿಸ್ತು ನಮಗೆ ಲೈಕ್ ಮತ್ತು ಕಮೆಂಟ್ಗಳ ಮೂಲಕ ಖಂಡಿತ ತಿಳಿಸಿ ಮುಂದಿನ ಕಥೆಗಳನ್ನು ವೀಕ್ಷಿಸಲು ನಮ್ಮ ಪಾಪ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಾ ಬೆಲ್ ಐಕಾನ್ ಒತ್ತದನ್ನ ಮರಿಬೇಡಿ ಇದರಿಂದ ಎಲ್ಲಾ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ ಹೊಸ ಎಪಿಸೋಡ್ಗಳು ಕೇವಲ ಪಾಪಾ ಟಿವಿಯಲ್ಲಿ